ತಿಂಗಳಿಗೆ 2,000 ರೂಪಾಯಿ. 1,20,000,000 ಕುಟುಂಬಗಳಿಗೆ ಇವತ್ತು ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಸಿಗ್ತಾ ಇದ್ದಾವೆ. ಅನ್ನಭಾಗ್ಯ ಮಾಡಿದವರು ಯಾರು? 7 ಕೆಜಿ ಅಕ್ಕಿ ಕೊಡ್ತಿದ್ದೆ ಬಿಜೆಪಿಯವ್ರ ಕಾಲದಲ್ಲಿ. 7 ಕೆಜಿ ಅಕ್ಕಿ ಕೊಟ್ರ, 5 ಕೆಜಿ ಗಳಿಸ್ಬಿಟ್ರು. 7 ಕೆಜಿಯಿಂದ 5 ಕೆಜಿ ಗಳಿಸಿದ್ರು. ನಾನು ಅದಕ್ಕೆ ಹೇಳಿದ್ದೆ, ನಾವು ಅಧಿಕಾರಕ್ಕೆ ಬಂದರೆ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಕೊಡ್ತೀವಿ ಅಂತ ಹೇಳೋದು. ಯಾಕಂತಂದರೆ ಬಡವರು ಕೂಡ 2 ಹೊತ್ತು ಊಟ 3 ಹೊತ್ತು ಊಟ ಹೊಟ್ಟೆ ತುಂಬ ಮಾಡಬೇಕು. ಯಾರು ಹಸಿದು ಮಲಗಬಾರ್ದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಯಾರು ಹಸುವಿನಿಂದ ಇರಬಾರ್ದು, ನರಳಬಾರ್ದು. ಅದಕ್ಕೋಸ್ಕರ 10 ಕೆಜಿ ಕೊಡ್ತೀವಿ ಅಂತಂದೆ. ಈ ಬಿಜೆಪಿಯವರು ಸಹಕರಿಸಲಿಲ್ಲ, ರಾಜಕೀಯ ಮಾಡಿಬಿಟ್ರು. ರಾಜಕೀಯ ಮಾಡಿ ನಮಗೆ ಅಕ್ಕಿ ಕೊಡೋದನ್ನು ನಿಲ್ಲಿಸ್ಬಿಟ್ರು. ಅದಕ್ಕೋಸ್ಕರ ಅಕ್ಕಿ ಸಿಕ್ಕಲಿಲ್ಲ ಅಂತೇಳಿ ಪ್ರತಿಯೊಬ್ಬರಿಗೆ 1 ತಿಂಗಳಿಗೆ 170 ರೂಪಾಯಿ ಕೊಡ್ತಾ ಇದ್ದೀವಿ. ಒಂದು ಮನೆಯಲ್ಲಿ 5 ಜನ ಇದ್ರೆ ಒಂದು ಕುಟುಂಬದಲ್ಲಿ ಎಷ್ಟು? 850 ರೂಪಾಯಿ 1 ತಿಂಗಳಿಗೆ ಕೊಡ್ತಾ ಇದ್ದೀವಿ. ಆಮೇಲೆ 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ಯಾರು ಬಿಲ್ ಕೊಟ್ಟಾಗಿಲ್ಲ? ನೀವ್ಯಾರು ಬಿಲ್ ಕಟ್ತಾ ಇದ್ದೀರಾ? ಯಾರು ಬಿಲ್ ಕಟ್ತಾ ಇದ್ದೀರಾ? ಇಲ್ಲ, ಬಿಲ್ ಕಟ್ಟಾಗಿಲ್ಲ. ಆ ದುಡ್ಡು ಉಳಿತಾಯ. ಆಮೇಲೆ ಯುವ ನಿಧಿ. ನಾವು ಎಲ್ಲ ಯುವಕ ಯುವತಿಯರಿಗೆ 2 ವರ್ಷಗಳ ಕಾಲ ಭತ್ಯೆ ಕೊಡ್ತೀವಿ. ಪದವೀಧರ ನಿರುದ್ಯೋಗಿಗಳಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ 2 ವರ್ಷದಲ್ಲಿ. ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಯಾಕಂದರೆ ಕೆಲಸ ಸಿಗಬೇಕು ಅವ್ರಿಗೆ ಅಂತೇಳಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಅದಕ್ಕೆ ರಾಜೀವ್ ಬಂದಿರೋದು ನಮಗೆ. ಇವೆಲ್ಲ ಮಾಡ್ತಾ ಇದ್ದಾರೆ ಇವರು. ನಾವು ಇವ್ರ ಜೊತೆ ಕೈ ಜೋಡಿಸೋಣ, ಬಡವ್ರ ಕೆಲಸ ಮಾಡೋಣ ಅಂತೇಳಿ ರಾಜೀವ್ ಅವರು ಭಾರತೀಯ ಜನತಾ ಪಕ್ಷವನ್ನು, ಸುಳ್ಳಿನ ಪಕ್ಷವನ್ನು ಬಿಟ್ಟು ಇವತ್ತು ನಮ್ಮ ಪಕ್ಷ ಸೇರಿದ್ರು. ಗೊತ್ತಾಯ್ತು ಮಲ್ಲೇಶ್, ನಾನು ಇದನ್ನ ಯಾವುದನ್ನು ಕೂಡ ಉತ್ಪ್ರೇಕ್ಷೆಯಿಂದ ಮಾತಾಡಿಲ್ಲ. ಬೇಕಾದ್ರೆ ಯಾರು ವೆರಿಫೈ ಮಾಡಬಹುದು. ಎನಿಬಡಿ ಕ್ಯಾನ್ ವೆರಿಫೈ. ಈವನ್ BJP ಪೀಪಲ್ ಕ್ಯಾನ್ ವೆರಿಫೈ, JDS ಪೀಪಲ್ ಕ್ಯಾನ್ ವೆರಿಫೈ. ಈಗ BJP JDS ಶಾಮಿಲ್ ಆಗುತ್ತೆ. ಮೂರು ಸೀಟ್ ತಗೊಂಡವ್ರೆ ದೇವೇಗೌಡ ಅವರ ಅಳಿನ ಮಂಜುನಾಥನ್ನ ಮೊದಲೇ ಕಳಿಸ್ಬಿಟ್ಟ. ಅಲ್ಲೋ ನಿಂತ್ಕೊಳಪ್ಪ, BJPಲಿ ನಮ್ಗೆ ಟಿಕೆಟ್ ಕೊಡಲ್ಲ ಅಂತೇಳಿ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಭಯದಿಂದ BJP JDS ನವರು ಇಬ್ರು ಒಂದಾಗಿಬಿಟ್ಟಿದ್ದಾರೆ. ಇಬ್ರು ಭಯದಿಂದ ಒಂದಾಗಿದ್ದಾರೆ. ಇವ್ರನ್ನ ಸೋಲಿಸ್ಬೇಕಾಗಿರೋದು ಯಾರು? ನೀವು ಸೋಲಿಸ್ತೀರಿ ಅಲ್ವಾ? ದಯಮಾಡಿ ಸೋಲಿಸಿ. ನಾನು ಮೈಸೂರಿನವನು. ಲ್ಯಾನ್ಸ್ ಡೌನ್ ಬಿಲ್ಡಿಂಗು, ಕೃಷ್ಣರಾಜ ಮಾರುಕಟ್ಟೆ, ನಾನು ಇದ್ದಾಗಲೇ ಘೋಷಣೆ ಮಾಡಿದ್ದೆ ಅದನ್ನೆಲ್ಲ ಏನು ಪುನರ್ ನಿರ್ಮಾಣ ಮಾಡ್ತೀವಿ ಅಂತ. ಇವತ್ತಿನವ್ರಿಗೆ ಮಾಡಲಿಲ್ಲ. ಮಾಂಡೀಸ್ ಕಾಲೇಜು ಹಾಸ್ಟೆಲ್ ಸೈನ್ಸು ಎಂಥದು ಕಾಮರ್ಸ್ ಮತ್ತು ಆರ್ಟ್ಸ್ ಆ ಕಾಲೇಜಿನ ಹಾಸ್ಟೆಲ್ ಮಾಡ್ಕೊಡೋಕ್ಕಾಗಲಿಲ್ಲ. ನಾನು ಈ ವರ್ಷ ಘೋಷಣೆ ಮಾಡಿದ್ದೀನಿ, ಮಾಣೀಸ್ ಕಾಲೇಜ್ನಲ್ಲಿರ್ತಕ್ಕಂಥ ಕಾಮರ್ಸ್ ಮತ್ತು ಆರ್ಟ್ಸ್ನಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಗೂ ಹೊಸ. ಆಮೇಲೆ ಸೈನ್ಸ್ ಕಾಲೇಜು ಬಿದ್ದೋಯ್ತಾ ಇತ್ತು,
ಅಲ್ಲಿ ಪಾಠ ಮಾಡ್ತಾ ಇಲ್ಲ, ನಾನು ಹೋಗಿ ನೋಡ್ಕೊ ಬಂದೆ, ಕೂಡಲೇ ಅದನ್ನು ದುರಸ್ತಿ ಮಾಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ. ನಾನು ಈ ವರ್ಷ ಘೋಷಣೆ ಮಾಡಿದ್ದೀನಿ. ಏನು ಮಾಡಿದ್ರು ಇವರು ಬಿ ಜೆ ಪಿಯವರು ಮೈಸೂರು ನಗರಕ್ಕೆ ಏನು ಮಾಡಿದ್ದಾರೆ, ಕೃಷ್ಣರಾಜ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ, ಚಾಮರಾಜ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ, ನರಸಿಂಹರಾಜ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ, ಏನು ನಾನೇನು ಮಾಡಿದ್ದೆ ಅಷ್ಟೇನೆ. ಮತ್ತೆ ಮುಂದುವರಿಸ್ಬೇಕು, ಮತ್ತೆ ಮುಂದುವರಿಸ್ಬೇಕು. ಎಲ್ಲ ಲೂಟಿ, ಬರೀ ಲೂಟಿ. ಬಿಜೆಪಿಯವರು ಅಂದ್ರೆ ಲೂಟಿಕೋರರು, ಬಿಜೆಪಿಯವರು ಅಂದ್ರೆ ಸುಳ್ಳುಕೋರರು, ಸುಳ್ಳು ಹೇಳೋರು ಅಂತ. ನೀವಲ್ಲ, ನೀವು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಿ, ನೀವು ಬಿಟ್ಬಿಟ್ರಲ್ಲ. ಅದರಿಂದ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ರಾಜೀವ್ ನಮ್ಮ ಪಕ್ಷಕ್ಕೆ ಬಂದ್ಬಿಟ್ಟಿದ್ದಾರೆ. ಕೃಷ್ಣರಾಜ ಕ್ಷೇತ್ರದಲ್ಲಿ ಮೆಜಾರಿಟಿ ಕೊಡ್ತೀರಿ ಅಲ್ವಾ? ಲಕ್ಷ್ಮಣಿಗೆ ಮೆಜಾರಿಟಿ ಕೊಡ್ತೀರಿ ಅಲ್ವಾ? ಪಾಪ ಲಕ್ಷ್ಮಣ್ ಒಬ್ಬ ಬಹಳ ಸಭ್ಯ, ಜ್ಞಾನ, ಈ ದೇಶದ ರಾಜಕೀಯದ ಬಗ್ಗೆ ಜ್ಞಾನ ಇರತಕ್ಕಂಥದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಜ್ಞಾನ ಇರತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿ ಪಾರ್ಲಿಮೆಂಟ್ ಹೋಗ್ಬೇಕು, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕು ಪಾರ್ಲಿಮೆಂಟ್ನಲ್ಲಿ. ಅಲ್ಲೋಗಿ ಸುಮ್ಮನೆ ಕೂತಿದ್ ಬರೋರಿಗೆ ಯಾಕೆ ಓಟ್ ಹಾಕ್ತೀರಿ? ಸುಮ್ಮನೆ ಕೂತಿದ್ ಬರೋರ್ಗೆ ಓಟ್ ಹಾಕ್ತೀರಾ? ನಿಮ್ ಪರವಾಗಿ ಮಾತಾಡೋರಿಗಿದ್ದು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಬೇಕಾ? ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡೋಬೇಕಾ? ಅಲ್ಲಿ ಸುಮ್ಮನೆ ಕೂತಿದ್ ಬರೋರು ಬೇಕಾ? ಪಾರ್ಲಿಮೆಂಟ್ನಲ್ಲಿ ಸುಮ್ಮನೆ ಕೂತಿದ್ದವ್ರು ಬೇಕಾ? ನಿಮ್ಮ ಧ್ವನಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಲೋಕಸಭೆಗೆ ಬಂದರೆ ಈ ಸಮಾಜದ ಒಳತಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಲಕ್ಷ್ಮಣ್ ಅವರನ್ನು ತಾವು ಎಲ್ಲರೂ ಕೂಡ ಗೆಲ್ಲಿಸಿ ಕಳಿಸ್ಕೊಡಬೇಕು. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಆಮೇಲೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ? ಈಗ 9-10 ತಿಂಗಳಾಯ್ತು ನಾವು ಬಂದು 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ. ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗಿ, ಲಕ್ಷ್ಮಣ್ ಗೆದ್ರೆ ಸಿದ್ದರಾಮಯ್ಯನೇ ಗೆದ್ದಾಗಿ. ಅದು ಹಾಗೂ ಇತರ ಎಲ್ಲ ಸ್ನೇಹಿತರು, ಸೋದರ ಸೋದರಿಯರು,